ಸಾಗರ, ಇದುವರೆಗೆ ಕಥೆಯನ್ನ ನೀವೆಲ್ಲರೂ ಕೇಳಿದ್ದೀರಿ. ಒಬ್ಬೊಬ್ಬರ ಒಳಗೂ ಒಂದೊಂದು ಕಥೆಯ ಪಠ್ಯ ರೂಪುಗೊಂಡಿದೆ. ನಿಮಗೆ ನಿಮ್ಮದೇ ಆದಂತಹ ಕಥೆಯ ಬಾಗೇಟಿನ ಪ್ರತಿಕ್ರಿಯೆಗಳು, ಅಭಿಪ್ರಾಯಗಳು ಈಗಾಗಲೇ ಬರ್ತಾ ಇರ್ತವೆ. ಅವುಗಳ ಜೊತೆಗೆ ಒಂದು ಸಹಸ್ಪಂದನವನ್ನು ಅಥವಾ ನನ್ನ ಕೆಲವು ಕಥೆಯ ಮೂಲ ಗ್ರಹಿಕೆಗಳನ್ನು ಹಂಚಿಕೊಳ್ಳೋದಕ್ಕೆ ಮತ್ತು ಆ ಮೂಲಕ ಬೆಸುಗಳಿರುವ ಇತರ ಕಥೆಗಳ ಬಗೆಗಿನ ನನ್ನ ಕೆಲವು ಓದಿನ ಅನಿಸಿಕೆಗಳನ್ನು ಹಂಚಿಕೊಳ್ಳೋದಕ್ಕೆ ನಾನು ಪ್ರಯತ್ನಿಸ್ತೇನೆ. ಮೊದಲಿಗೆ ನಾವು ಈ ಕಥೆಯನ್ನು ಈಗ ತಾನೇ ಫ್ರೆಶ್ಯಾಗಿ ಕೇಳಿಸ್ಕೊಂಡಿರೋದ್ರಿಂದ ಆ ಕಥೆಯ ನಿರೂಪಣೆಯ ಬಗ್ಗೆ ಒಂದು ಮಾತನ್ನು ಹೇಳಬೇಕು. ಕಥೆಯ ಮೊದಲ ಭಾಗಗಳಲ್ಲಿ ಬೆಸೆಗಳಲ್ಲಿ ಕಥೆಯನ್ನು ವಿವರವಾಗಿ ನಿರೂಪಿಸ್ತೇನೆ. ಕಥೆಯ ಕೊನೆಯ ಭಾಗದಲ್ಲಿ ಓದಿದ್ರೆ ಇನ್ನೂ ಹೆಚ್ಚು ನಿಮಗೆ ಈ ಕಥೆಯ ಬಗ್ಗೆ ಏನನ್ನೂ ಹೇಳಬೇಕಾದ ಅಗತ್ಯವಿಲ್ಲ. ನಾನು ಕೆಲವೇ ಮಾತುಗಳಲ್ಲಿ ಏನಾಯಿತು ಅನ್ನುವುದನ್ನು ನಿಮಗೆ ಒಪ್ಪಿಸ್ಕೊಡ್ತೀನಿ ಅಂತ ಹೇಳಿ ಹೀಗೆ ವಿವರವಾದ ನಿರೂಪಣೆ ಮತ್ತು ಸಂಕ್ಷಿಪ್ತವಾದ ನಿರೂಪಣೆ ಈ ಎರಡು ತಂತ್ರಗಳಲ್ಲಿ ಈ ಕಥೆ ಬರೆಯಲ್ಪಟ್ಟಿದೆ. ಇದನ್ನು ನಾವು ಒಬ್ಬೊಬ್ಬರು ಕೂಡ ಒಂದೊಂದು ಬೇರೆ ಬೇರೆಯ ದಿಕ್ಕಿನಲ್ಲಿ ಗ್ರಹಿಸಬಹುದು. ಯಾವುದಾದ್ರೂ ಒಂದು ಮೀನಿಂಗ್ ಹೇಗಿರಬೇಕು ಅಂತ ಮುಂದೆ ನಾನು ಈ ಕಥೆಯನ್ನು ಕುರಿತು ಮತ್ತು ದಸರೆಯಲ್ಲಿ ಅವರ ಕಥೆಗಳನ್ನು ಕುರಿತು ಯೋಚನೆ ಮಾಡಿ ಎಂದು ತೊಡಗಿದಾಗ ಹುಟ್ಟಿದ ವಿಚಾರ. ಸಾಮಾನ್ಯವಾಗಿ ಯಾವುದಾದ್ರೂ ಕೃತಿಗಳನ್ನು ಓದುವಾಗ ಕೆಲವೊಮ್ಮೆ ಚಾರಿತ್ರಿಕವಾಗಿ ಒಂದು ಕೃತಿಯನ್ನು ಓದುತ್ತೇವೆ. ಹಾಗೆ ಓದುತ್ತಾ ಚರಿತ್ರೆ ಮತ್ತು ವರ್ತಮಾನಗಳ ನಡುವಿನ ತುಲನೆಯನ್ನು ಏರ್ಪಡಿಸಿಕೊಳ್ತೀವಿ. ಈ ಕಥೆ ಕೂಡ ಹಾಗೆ ಚಾರಿತ್ರಿಕವಾಗಿ ಓದುವುದಕ್ಕೆ ಕಥೆ ರಚನೆಯಾದ ಕಾಲಘಟ್ಟದ ಚರಿತ್ರೆಯ ಸಾಮಾಜಿಕ ಚರಿತ್ರೆಯ ಹಿನ್ನೆಲೆಯಲ್ಲಿ ಈ ಕಥೆಯನ್ನು ಓದುವುದಕ್ಕೆ ನಮ್ಮ ಚೂರು ಪ್ರಚೋದನೆಯನ್ನು ನೀಡ್ತದೆ. ಅಟ್ ದಿ ಸೇಮ್ ಟೈಮ್ ಈ ಹೊತ್ತಿನ ವರ್ತಮಾನದ ಜೊತೆಗೆ ಅದನ್ನು ನಾವು ತುಲನಾತ್ಮಕವಾಗಿ ನೋಡುವಂತೆ ಕೂಡ ಪ್ರಚೋದಿಸ್ತದೆ. ನನ್ನ ಅನಿಸಿಕೆಯಲ್ಲಿ ಹೇಳುವುದಾದರೆ ಹಾಗೆ ಯಾವುದಾದ್ರೂ ಒಂದು ಕೃತಿಯನ್ನು ಸಾಮಾಜಿಕ ಅಥವಾ ಸಾಮುದಾಯಿಕ ಚರಿತ್ರೆಯ ಹಿನ್ನೆಲೆಯಲ್ಲಿ ಅಥವಾ ಲೇಖಕನ ಅಥವಾ ಸಮುದಾಯದ ಆತ್ಮಚಾರಿತ್ರಿಕ ಹಿನ್ನೆಲೆಯಲ್ಲಿ ಒಂದು ಕೃತಿಯನ್ನು ಓದುವುದು ಅಷ್ಟು ಸೂಕ್ತವಾದದ್ದಲ್ಲ ಅಂತ ನನ್ನ ಭಾವನೆ. ಹಾಗೆ ಚರಿತ್ರೆಯನ್ನು ಮತ್ತು ವರ್ತಮಾನವನ್ನು ಯಾವುದಾದ್ರೂ ಒಂದು ಸಣ್ಣ ನುಡಿ ರಚನೆಯ ಮೂಲಕ ಅಥವಾ ಕಥೆ ಅಂತ ಕರೆಯುವುದಾದರೆ ಆ ಕಥೆಯ ಮೂಲಕ ಹಾಗೆ ತುಲನೆ ಮಾಡಿ ನಮ್ಮದೇ ಆದಂತಹ ಕೆಲವು ನಿಲುವುಗಳಿಗೆ ತಲುಪುವುದು ಕೂಡ ಅದು ಆಂಶಿಕವಾದ ಸಮಾಜದ ತಿಳುವಳಿಕೆ ಅಂತಲೇ ನನ್ನ ಭಾವನೆ. ಅದಲ್ಲದೆ ಇನ್ನೂ ಹಲವಾರು ರೀತಿಯ ಓದುಗಳು ನಮ್ಮಲ್ಲಿ ಸಾಕಷ್ಟು ಚಾಲ್ತಿನಲ್ಲಿದ್ದಾವೆ. ಅದು ತೌಲಿಕವಾದಂತಹ ಓದು ಇರಬಹುದು, ಧಾರ್ಮಿಕವಾದಂತಹ ಓದು ಇರಬಹುದು, ಹೀಗೆ ಹಲವಾರು ಓದುಗಳಿದೆ. ವಾಸ್ತವವಾದಿ ಓದು ಇರಬಹುದು, ಉದಾಹರಣೆಯ ಓದು ಇರಬಹುದು, ಹೀಗೆ ಈ ಎಲ್ಲ ಓದುಗಳು ಕೂಡ ಕೆಲವೊಮ್ಮೆ ನಮ್ಮನ್ನು ಮಿಸ್ಲೀಡ್ ಮಾಡ್ತವೆ ಅಂತ ಅನಿಸುತ್ತೆ ನನಗೆ. ಈ ಕಥೆಯನ್ನು ವಿಶೇಷವಾಗಿ ಗಾಂಧಿ ಕಥೆಯನ್ನು ರೂಪಕ ನೆಲೆಯಲ್ಲಿ ಪ್ರಸ್ತುತತೆಯ ನೆಲೆಯಲ್ಲಿ ಓದಿದ್ರೆ ಈ ಓದಿನ ಮೂಲಕ ನಮಗೆ ಹೆಚ್ಚು ಆ ಕಥೆಯನ್ನು ಗ್ರಹಿಸುವ ಮತ್ತು ಸಮಾಜವನ್ನು ಗ್ರಹಿಸುವ ಸಾಧ್ಯತೆಗಳು ಲಭಿಸ್ತವೆ ಅಂತ ಅನಿಸುತ್ತೆ ನನಗೆ. ಯಾವುದೇ ಒಂದು ನುಡಿ ರಚನೆಯನ್ನು, ಯಾವುದೇ ಒಂದು ಸಾಹಿತ್ಯಿಕ ಪಠ್ಯವನ್ನು ನಾವು ಹಾಗೆ ವರ್ತಮಾನದ ನೆಲೆಯಲ್ಲಿ ವರ್ತಮಾನದ ಸಮಾಜವನ್ನು ಗ್ರಹಿಸುವ ಟೂಲ್ಗಳನ್ನು ನಾವು ಅಲ್ಲಿ ಹುಡುಕಬಹುದಾದ ಅಥವಾ ವರ್ತಮಾನದ ಸಮಾಜವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಒಂದು ಚಿಮ್ಮು ಹಲಗೆಯನ್ನಾಗಿ ಒಂದು ಮಿಂತುಗೋಲನ್ನಾಗಿ ಆ ನುಡಿ ರಚನೆಯನ್ನು ಬಳಸಬಹುದಾ ಅನ್ನುವ ರೀತಿಯಲ್ಲಿ ಅದನ್ನು ಓದಿದ್ರೆ ಅಂಥ ಓದು ಹೆಚ್ಚು ಉಪಯುಕ್ತವಾದದ್ದು ಅಂತ ನನ್ನ ತಿಳುವಳಿಕೆ. ಈ ಹಿನ್ನೆಲೆಯಲ್ಲಿ ಈ ಕಥೆಯನ್ನು ನಾವು ಇಡಿಯಾಗಿ ಮತ್ತು ಬಿಡಿ ಬಿಡಿ ವಿವರಗಳ ಮೂಲಕ ಒಂದು ರೂಪಕವಾಗಿಯೇ ನೋಡುವುದಕ್ಕೆ ಸಾಧ್ಯ ಇದೆ ಅಂತ ಅನಿಸುತ್ತೆ. ಹಾಗೆ ರೂಪಕವಾಗಿ ನೋಡಿದಾಗ ನಾವು ವ್ಯಥ ಅಥವಾ ವೃಥ ಒಂದು ಸಾಹಿತ್ಯ ಕೃತಿಯನ್ನು ಅಥವಾ ಒಬ್ಬ ಲೇಖಕನನ್ನು ಮೌಲ್ಯಮಾಪನ ಮಾಡುವ ಸ್ಥಾನೀಕರಣ ಮಾಡುವ ಅಪಾಯಗಳಿಂದ ದೂರ ಉಳಿತೀವಿ. ವಿಮರ್ಶೆಯ ಕಾರ್ಯ ಅಥವಾ ಸಾಹಿತ್ಯ ವಿಶ್ಲೇಷಣೆಯ ಕಾರ್ಯ ಸಾಹಿತ್ಯವನ್ನು ಅಥವಾ ಲೇಖಕನನ್ನು ಮೌಲ್ಯಮಾಪನ ಮಾಡುವ ಅಥವಾ ಸ್ಥಾನೀಕರಣ ಮಾಡುವ ಒಂದು ಕೆಲಸದಿಂದ ದೂರ ಇದ್ರೇ ಒಳ್ಳೆಯದು. ಸಾಹಿತ್ಯವನ್ನು ಓದುವುದಾದರೂ ನಾವು ವ್ಯಾಲ್ಯೂ ಜಜ್ಮೆಂಟ್ ಮಾಡುವುದಕ್ಕೆ ಅಲ್ಲ ಅಂತ ನಾನು ಬಲವಾಗಿ ನಂಬುವವನು. ನಮ್ಮ ಸಮಾಜವನ್ನು ಅರ್ಥ ಮಾಡಿಕೊಳ್ಳುವ
ಸಹಾಯಕ ಸಾಮಗ್ರಿಯಾಗಿ, ಪೂರಕ ಸಾಮಗ್ರಿಯಾಗಿ ನಮ್ಮ ಲೋಕ ಗ್ರಹಿಕೆಯನ್ನು, ನಮ್ಮ ದೃಷ್ಟಿಕೋನವನ್ನು ಬದಲು ಮಾಡಬಹುದಾದ ಅಥವಾ ಲೋಕ ಗ್ರಹಿಕೆಯ ನಮ್ಮ ದೃಷ್ಟಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಹೊಸದು ಮಾಡಬಹುದಾದಂತಹ ಸಾಧ್ಯತೆ ಒಂದು ಸಾಹಿತ್ಯ ಕೃತಿಗೆ ಇರ್ತದೆ ಅನ್ನುವ ರೀತಿಯಲ್ಲಿಯೇ ಒಂದು ಸಾಹಿತ್ಯ ಕೃತಿಯನ್ನು ಓದಬೇಕು ಅನ್ನುವ ನೆಲೆಯಲ್ಲಿಯೇ ನಾನು ಹೆಚ್ಚು ಹೆಚ್ಚು ಓದನ್ನು ನಡೆಸುವವನು. ಸೊ ಅದು ಉಪಯುಕ್ತವಾದದ್ದು ಅನ್ನೋದು ನನ್ನ ನಂಬಿಕೆ. ಈ ದೃಷ್ಟಿಯಿಂದ ಗಾಂಧಿ ಕಥೆಯನ್ನು ನೋಡಿದ್ರೆ, ಗಾಂಧಿ ಕಥೆ ನನ್ನ ಪ್ರಕಾರ ಒಂದು ರೀತಿಯಲ್ಲಿ ನಮ್ಮ ರೋಗಗ್ರಸ್ತ ಸಮಾಜದ ಪ್ರತೀಕ. ಇಲ್ಲಿ ಚಿಕಿತ್ಸೆ ಸಿಗುತ್ತೆ, ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗುವುದಿಲ್ಲ. ಔಷಧಿ ಸಿಗುತ್ತೆ, ಸರಿಯಾದ ಸಮಯಕ್ಕೆ ಔಷಧಿ ಸಿಗುವುದಿಲ್ಲ. ಚಿಕಿತ್ಸೆ ಸಿಕ್ಕರೂ, ಸರಿಯಾದ ಸಮಯಕ್ಕೆ ಔಷಧಿ ಸಿಕ್ಕರೂ, ಸಿಗದೇ ಇದ್ರೂ ರೋಗಿ ಗುಣವಾಗುವ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ. ಈ ಥರದ ಹಲವಾರು ಸೂಚನೆಗಳು ನಮಗೆ ದೊರಕುತ್ತವೆ. ರಾಮಣ್ಣನವರ ಈ ಗಾಂಧಿ ಕಥೆಯನ್ನು ಅವರ ಇನ್ನಿತರ ಮೂರ್ನಾಲ್ಕು ಕಥೆಗಳ ಮೂಲಕ ಹೆಚ್ಚು ಚೆನ್ನಾಗಿ ನಾವು ಗ್ರಹಿಸೋದಕ್ಕೆ ಸಾಧ್ಯ ಅಂತ ನನ್ನ ಭಾವನೆ. ಆ ನಾಲ್ಕು ಕಥೆಗಳನ್ನು ಇಲ್ಲಿ ನಾನು ಉಲ್ಲೇಖಿಸೋದಕ್ಕೆ ಇಷ್ಟಪಡ್ತೇನೆ. ಒಂದು ಇದು ಕಥೆಯಲ್ಲ ಅನ್ನುವ ಕತೆ, ಇನ್ನೊಂದು ಕಕರನ ಉಗಾದಿ ಅನ್ನುವ ಕತೆ, ಮತ್ತೊಂದು ಸಂತೆಯ ಒಳಗೊಂದು ಮನೆಯ ಮಾಡಿ ಅನ್ನುವ ಕತೆ, ಮತ್ತೊಂದು ಕರುಣಾಳು ಬಾಬಳಕೆ ಅನ್ನುವ ಕತೆ. ಈ ನಾಲ್ಕು ಕಥೆಗಳಲ್ಲಿ ಇದು ಕಥೆಯಲ್ಲ ಅನ್ನುವ ಕಥೆಯಲ್ಲಿ ಒಬ್ಬ ಡಾಕ್ಟರ್ ಕಟ್ಟದೇ ಇರುವ ಕಾಂಪೌಂಡ್ಗೆ ಬಿಲ್ ಎತ್ತಿ ಅವನು ವೈದ್ಯರ ಕೆಲಸ ಮಾಡೋದ್ರ ಬದಲು ಇನ್ನೇನೋ ಬಿಸ್ನೆಸ್ ಎಲ್ಲ ಮಾಡ್ತಾ ಇರ್ತಾನೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ. ಕಕರನ ಉಗಾದಿ ಕಥೆಯ ಒಳಗಡೆ ಕಕರನ ಮಗಳು ಆ ಊರಿನ ಜಮೀನ್ದಾರರ ಮಗನಿಗೆ ಕದ್ದು ಬಸರಾಗಿ, ತಾನು ಮದುವೆಯಾದ ಗಂಡನನ್ನು ಬಿಟ್ಟು ಬಂದು ಕದ್ದು ಬಸರಾಗಿ ಅಪ್ಪ ಅಮ್ಮನಿಗೆ ಕೆಟ್ಟ ಹೆಸರು ತಂದು ಆ ಹೆರಿಗೆ ನೋವು ಬಂದಾಗ ಕಕರನಿಗೆ ಹಳೆ ಸಾಲ ತೀರಿಸಕ್ಕೆ ದುಡ್ಡಿರಲ್ಲ, ಉಗಾದಿ ಹಬ್ಬ ಮಾಡೋಕ್ಕೆ ದುಡ್ಡಿರಲ್ಲ, ಮನೆಯಲ್ಲಿ ಮಕ್ಕಳಿಗೆ ಜೊತೆ ಬಟ್ಟೆ ಹೊಲಸಕ್ಕೆ ದುಡ್ಡಿರಲ್ಲ, ಹೆರಿಗೆಗೆ 60 ರೂಪಾಯಿ ಕೊಡಬೇಕಾದಂತಹ ಒಂದು ಇಕ್ಕಟ್ಟಿಗೆ ಸಿಕ್ಕಾಕೋತಾನೆ. ಅವಳು ದಾದಿ ಬಂದು 60 ರೂಪಾಯಿ ಕೊಟ್ಟರೆ ನಿನ್ನ ಮಗಳಿಗೆ ಹೆರಿಗೆ ಆಗುತ್ತೆ ಅನ್ನೋ ಥರ ಹೇಳ್ತಾಳೆ. ಆಮೇಲೆ ಅವನು ಜೋಯಿಸ್ ಹತ್ರ ಹೋಗಿ 25 ರೂಪಾಯಿ ಸಾಲ ಕೇಳ್ತಾನೆ, 25 ರೂಪಾಯಿ ಕೊಡ್ತೀನಮ್ಮ ನನ್ನ ಮಗಳಿಗೆ ಹೆರಿಗೆ ಮಾಡಿಕೊಡಿ ಅಂತ ಬೇಡ್ಕೋತಾನೆ ಇತ್ಯಾದಿ ಇತ್ಯಾದಿ. ಆ ಒಂದು ಕಥೆಯ ಒಳಗೂ ಕೂಡ ಒಂದು ದಾರುಣವಾದಂತಹ ಆಸ್ಪತ್ರೆಯ ಪ್ರಸಂಗ ಬರುತ್ತೆ. ಇನ್ನು ಸಂತೆ ಒಳಗೊಂದು ಮನೆ ಮಾಡಿ ಕಥೆಯಲ್ಲೂ ಕೂಡ ಆ ಥರದ ಅವ್ಯವಸ್ಥೆ ಇರುವಂತಹ ಆಸ್ಪತ್ರೆಯ ಪ್ರಸಂಗ ಒಂದು ಬರುತ್ತೆ. ಕರುಣಾಳು ಬಾಬಳಿಕೆ ಕಥೆಯ ಒಳಗೂ ಕೂಡ ಒಂದು ಕರುಣಾ ನರ್ಸಿಂಗ್ ಹೋಮ್ ಅಂತಾನೆ ಒಂದು ಪ್ರೈವೇಟ್ ನರ್ಸಿಂಗ್ ಹೋಮ್ನ ಕಥೆಯನ್ನ ಹೇಳ್ತಾರೆ. ಹೆರಿಗೆ ಬಂದ ಒಂದು ಹುಡುಗಿಯ ಕಣ್ಣನ್ನು ಕಿತ್ತು ಒಬ್ಬ ಅಂಡರ್ ವರ್ಲ್ಡ್ ಡಾನ್ಗೆ ಆ ಕಣ್ಣನ್ನು ಕ್ರಾಫ್ಟ್ ಮಾಡುವಂತಹ ಡಾಕ್ಟರರ ಕೃತಿಯನ್ನು ಆ ಕತೆ ವಿವರಿಸುತ್ತೆ. ಹೀಗೆ ನಮ್ಮಲ್ಲಿ ಆರೋಗ್ಯ ವ್ಯವಸ್ಥೆ ಆರೋಗ್ಯಶಾಹಿಯಾಗಿ ಬೆಳೆಯುವಂತಹ ದುರಂತವನ್ನು ಈ ಕಥೆಗಳು ಬೆಸರಳಿಯರ ಬಹು ಕಥೆಗಳು ನಮ್ಮ ಕಣ್ಣೆದುರಿಗೆ ಆ ಬೆಳವಣಿಗೆಯನ್ನು ತೋರಿಸ್ತವೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಗೆ ಬಂದ ನಂತರದಲ್ಲಿ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಹೇಗೆ ಜಮೀನ್ದಾರಿ ವ್ಯವಸ್ಥೆ, ಪುರೋಹಿತ್ಶಾಹಿ ವ್ಯವಸ್ಥೆ, ರಾಜಶಾಹಿ ವ್ಯವಸ್ಥೆ, ಈ ವ್ಯವಸ್ಥೆಗಳು ತಮ್ಮ ಹಳೆಯ ದಬ್ಬಾಳಿಕೆಗಳನ್ನು ಬೇರೆ ಬೇರೆ ರೂಪದಲ್ಲಿ ನಡೆಸ್ತಾ ಇದ್ವು, ಮತ್ತು ಇವುಗಳ ಜೊತೆಗೆ ಹೊಸ ರೀತಿಯ ದಬ್ಬಾಳಿಕೆಗಳು, ಹೊಸ ರೀತಿಯ ಸಂಸ್ಥೆಗಳ ಮೂಲಕ ಹೇಗೆ ನಮ್ಮನ್ನು ತುಳಿಯಲಿಕ್ಕೆ ಹೊರಟು ಅನ್ನುವಂತಹ ಒಂದು ಕ್ರೂರ ಸಾಮಾಜಿಕ ಬೆಳವಣಿಗೆಯ ಚರಿತ್ರೆಯನ್ನು ಇವರ ಕಥೆಗಳು ಅನಾವರಣ ಮಾಡ್ತವೆ. ಅಟ್ ದಿ ಸೇಮ್ ಟೈಮ್ ಇಂದಿನ ವರ್ತಮಾನದ ಈ ಎಲ್ಲ ಬೇರೆ ಬೇರೆ ಸಂಸ್ಥೆಗಳು, ಉದಾಹರಣೆಗೆ ಆರೋಗ್ಯ ವ್ಯವಸ್ಥೆ ಇರ್ಬೋದು, ಆಡಳಿತ ವ್ಯವಸ್ಥೆ ಇರ್ಬೋದು, ಪೊಲೀಸ್ ವ್ಯವಸ್ಥೆ ಇರ್ಬೋದು, ಕೋರ್ಟ್ ಕಚೇರಿ ವ್ಯವಸ್ಥೆ ಇರ್ಬೋದು, ಬೇರೆ ಬೇರೆ ಸಂಸ್ಥೆಗಳಾಗಿ ಬೆಳೆದಿರುವಂತಹ ಆಧುನಿಕ ಸಂಸ್ಥೆಗಳಾಗಿ ಬೆಳೆದಿರುವಂತಹ ಈ ಎಲ್ಲ ವ್ಯವಸ್ಥೆಗಳೇನಿದ್ದಾವೆ ಇವೆಲ್ಲವೂ ಆಡಳಿತ ಶಾಹಿಯಾಗಿ, ಆರಕ್ಷಶಾಹಿಯಾಗಿ, ಆರೋಗ್ಯ ಶಾಹಿಯಾಗಿ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ಶೋಷಿಸುವ ನಮ್ಮ ಅಸಮಾನ ಸಮಾಜವನ್ನು ಇನ್ನಷ್ಟು ಅಸಮಾನ ಸಮಾಜವನ್ನಾಗಿ ಇರಿಸುವ, ಬಡವರನ್ನು ಬಡವರನ್ನಾಗಿಯೇ ಇರಿಸುವ, ಉಳ್ಳವರನ್ನು ಉಳ್ಳವರನ್ನಾಗಿಯೇ ಬೆಳೆಸುವ ಒಂದು ಒಂದು ಸ್ಥಗಿತ ಸಮಾಜದ ಸ್ಥಿತಿಯೊಂದನ್ನು ಉಂಟು ಮಾಡ್ತಾ ಇರುವ ಮತ್ತು ಶೋಷಿತರನ್ನು ಮತ್ತಷ್ಟು ಶೋಷಿಸ್ತಾ ಇರುವ, ಹೊಸ ಹೊಸ ದಬ್ಬಾಳಿಕೆ ಕ್ರೌರ್ಯಗಳ ರೂಪವನ್ನು ತಾಳ್ತಾ ಇರುವಂತಹ ಇಂದಿನ ಸ್ಥಿತಿಗೆ ಕನ್ನಡಿಗಳಾಗಿ ಇವರೆಲ್ಲ ಕಥೆಗಳು ಇರುವುದನ್ನು ಕಾಣ್ತವೆ. ಅಂಥ ಒಂದು ಮಾದರಿ ಕಥೆಯಾಗಿ ನಾವು ಗಾಂಧಿ ಕಥೆಯನ್ನು ನೋಡಬಹುದು. ಆಸ್ಪತ್ರೆ ವ್ಯವಸ್ಥೆ ಮತ್ತು ಬಡ ಜನರು ಆರೋಗ್ಯ ಅನ್ನುವ ಸೇವೆಯನ್ನು, ದ
ದಟ್ಸ್ ನಾಟ್ ಸೇವೆ. ಅದು ಸೇವೆ ಆಗಿ ಉಳಿದಿಲ್ಲ ಇವತ್ತು. ಅದು ವ್ಯಾಪಾರ ಬೆಳೆದಿರೋದು ನಮ್ಗೆಲ್ಲರಿಗೂ ಗೊತ್ತಿದೆ. ಆರೋಗ್ಯ ಅನ್ನುವ ಸೇವಾ ವ್ಯವಸ್ಥೆ ಏನಿದೆ, ಆ ಸೇವಾ ವ್ಯವಸ್ಥೆ ಒಂದು ಶೋಷಕ ವ್ಯವಸ್ಥೆಯಾಗಿ ಬೆಳೆದಿರುವುದನ್ನು ಈ ಕಥೆಯ ಒಳಗಡೆ ವಿಶೇಷವಾಗಿ ಹೇಳ್ತಾರೆ. ಹಾಗೇನೆ ಅಲ್ಲಿ ನಮಗೆ ಇನ್ನೊಂದು ಅಂಶ ಗಮನಕ್ಕೆ ಬರುವುದು ಏನಪ್ಪ ಅಂತಂದರೆ, ಮತ್ತೆ ಆ ಮಹಾತ್ಮ ಗಾಂಧಿಯ ಹೆಸರಿನ ಪ್ರಸ್ತಾಪ ಮತ್ತು ಮಹಾತ್ಮ ಗಾಂಧಿ ಅಂತ ಆ ಹುಡುಗ 15 ವರ್ಷದ ವಯಸ್ಸಿನ ಆ ಹುಡುಗ ಆ ಹೆಸರನ್ನು ಇಟ್ಕೊಂಡಿರೋದನ್ನೇ ಗೇಲಿ ಮಾಡ್ತಾರೆ, ತಮಾಷೆ ಮಾಡ್ತಾರೆ, ಹಗುರವಾಗಿ ಆಡ್ಕೊಳ್ತಾರೆ. ನೋಡಿ, ಗಾಂಧಿ ಅನ್ನುವ ಹೆಸರೇ ಒಂದು ಅಣಕ. ನಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಗಾಂಧಿಯನ್ ಆರ್ಟ್ ಆಫ್ ಲಿವಿಂಗ್ ಅಂತ ಅನ್ನುವುದೊಂದು ಇತ್ತು, ಮತ್ತು ಈಗಲೂ ಕೆಲವರಲ್ಲಿ ಅದನ್ನು ನಾವು ನೋಡ್ಬೋದು. ನಮ್ಮಲ್ಲಿ ಇವತ್ತು ಸೋ ಮೆನಿ ಆರ್ಟ್ಸ್ ಆರ್ ದೇರ್, ಆರ್ಟ್ ಆಫ್ ಲಿವಿಂಗ್ಸ್ ಆರ್ ದೇರ್. ನಾವು ಅದನ್ನೇನು ಬಿಡಿಸಿ ಹೇಳಬೇಕಾಗಿಲ್ಲ. ಇಲ್ಲಿ ಇರುವವರೆಲ್ಲರೂ ಪ್ರಾಜ್ಞರೇ ಆದ್ದರಿಂದ ನಾವು ಅದನ್ನು ಹೆಚ್ಚು ಬೆಳೆಸಲ್ಲ. ಆದರೆ ಗಾಂಧಿಯನ್ ವೇ ಆಫ್ ಲೈಫ್ ಅಂತ ನಾವೇನು ಕರಿತೀವಿ, ಅದು ಒಂದು ರೀತಿಯಲ್ಲಿ ಬಡತನವನ್ನು ಒಂದು ಜೀವನ ಮೌಲ್ಯವನ್ನಾಗಿ ಧರಿಸಿದಂಥ ಒಂದು ವೇ ಆಫ್ ಲೈಫ್. ಬಡತನವನ್ನು ಒಂದು ಗೌರವಿಸುವ ಮತ್ತು ಎಲ್ಲರೂ ಆಚರಿಸುವ ಒಂದು ಜೀವನ ಮೌಲ್ಯವನ್ನಾಗಿ ಧರಿಸಿದಂಥ ಒಂದು ಬದುಕು. ಆದರೆ ನಮ್ಮಲ್ಲಿ ಕೋಟ್ಯಾಂತರ ಜನ ಬಡತನವನ್ನು ಅಂದರೆ ಬಡತನ ಅಂತಂದರೆ ಅದೊಂದು ದೊಡ್ಡ ಭೀಕರವಾದಂತಹ ಸಾಮಾಜಿಕ ಸಮಸ್ಯೆ ಅಂತ ನಮ್ಮಲ್ಲಿ ಸೋಷಿಯಾಲಜಿಸ್ಟ್ ಹೇಳ್ತಾರೆ, ಪೊಲಿಟಿಕಲ್ ಸೈಂಟಿಸ್ಟ್ ಹೇಳ್ತಾರೆ, ಬೇರೆಯವರು ಹೇಳ್ತಾರೆ. ಅದನ್ನೊಂದು ಸಮಸ್ಯೆಯನ್ನಾಗಿ ತಗೊಳ್ಳದೆ ಅದನ್ನು ಒಂದು ಜೀವನ ಮೌಲ್ಯವನ್ನಾಗಿ ತಗೊಳ್ಳುವಂತಹ ಒಂದು ಬಾಳ್ವೆಯ ಬಗ್ಗೆ ಅದನ್ನು ನಾವು ಗಾಂಧಿಯಲ್ಲಿ ಕಂಡಿದ್ದೇವೆ. ಹೆಚ್ಚು ಬಟ್ಟೆಯನ್ನು ಧರಿಸದ, ಹೆಚ್ಚು ವೆಚ್ಚವನ್ನು ಮಾಡದ, ಹೆಚ್ಚು ತಿನ್ನದ, ಬೇರೆಯವರ ಮೇಲೆ ಹೊರೆಯಾಗದ, ಅಪರಿಗ್ರಹ ತತ್ವವನ್ನು ಹೆಚ್ಚು ಸಂಗ್ರಹಿಸದ, ಹೀಗೆ ಒಂದು ಬದುಕಿನ ಮಾರ್ಗ ಏನಿದೆ ಅಂಥ ಒಂದು ಬದುಕಿನ ಮಾರ್ಗ ಗಾಂಧಿಯನ್ ವೇ ಆಫ್ ಲೈಫ್. ಅದನ್ನು ಗಾಂಧಿಯನ್ ವೇ ಆಫ್ ಲೈಫ್ ಅಂತ ಹೇಳದೆಯೂ ಬಾಳ್ತಾ ಇರುವಂತಹ ಕೋಟ್ಯಾಂತರ ಜನ ನಮ್ಮ ಸೊಸೈಟಿನಲ್ಲಿದ್ದಾರೆ. ಅಂಥ ಜನರ ಬದುಕನ್ನು ಇಲ್ಲಿ ಅಣಕ ಆಡಲಾಗ್ತಾ ಇದೆ ಈ ಕಥೆಯ ಒಳಗಡೆ. ಇಟ್ಸ್ ಎ ಮಾಕರಿ, ರಿಯಲಿ ಇಟ್ಸ್ ಎ ಮೆಟಫಾರಿಕ್ ಮಾಕರಿ ಆಫ್ ಗಾಂಧಿಯನ್ ವೇ ಆಫ್ ಲೈಫ್. ಗಾಂಧಿಯನ್ನು ಅಣಕಿಸ್ತಾ ಇಲ್ಲ ಈ ಕತೆ, ಗಾಂಧಿಯ ಮಾರ್ಗ, ಗಾಂಧಿಯ ತತ್ವ ಮತ್ತು ಗಾಂಧಿಯ ಮಾರ್ಗ, ಗಾಂಧಿಯ ತತ್ವದಲ್ಲಿ ಬಾಳ್ತಾ ಇರುವ ಕೋಟ್ಯಾಂತರ ಜನ ಇದ್ದಾರಲ್ಲ, ಸರಳವಾಗಿ ಬದುಕ್ತಾ ಇರುವ ಕೋಟ್ಯಾಂತರ ಜನ ಇದ್ದಾರಲ್ಲ, ಆ ಜನರ ಬದುಕನ್ನ ಇದು ಗೇಲಿ ಮಾಡ್ತಾ ಇದೆ ಈ ಕತೆ. ಅಂತಹ ಗೇಲಿಯ ಅಣಕದ ಮಾಕರಿಯ ಒಂದು ಮೆಟಫರ್ ಆಗಿ ನನಗೆ ಕಾಣುತ್ತೆ ಗಾಂಧಿ ಕತೆ. ಬಹಳ ಸಿಂಪಲ್ ಆಗಿದೆ, ಬಹಳ ಸರಳವಾಗಿದೆ, ಯಾವುದೇ ರೀತಿಯ ತಾಂತ್ರಿಕವಾದಂತಹ ನಿರೂಪಣೆಯ ಸರ್ಕಸ್ಗಳು ಇದರಲ್ಲಿಲ್ಲ. ಒಂದು ರೀತಿ ಮೇಕಿಂಗ್ ಆಫ್ ಸ್ಟೋರಿ ಹಿನ್ನೆಲೆಯಲ್ಲಿ ಇದನ್ನು ನೋಡುವುದಾದರೆ ಹಾಗೆ ಅದ್ಭುತವಾದಂತಹ ತಂತ್ರಗಾರಿಕೆ ಈ ಕಥೆಯ ರಚನಾ ತಂತ್ರದ ಹಿಂದೆ ಇಲ್ಲ. ಬಹಳ ಸರಳವಾಗಿ ನಿರೂಪಿಸ್ತಾರೆ. ಆ ಸರಳತೆಯೇ ಈ ಕಥೆಯ ಒಂದು ವರ ಗುಣ, ಮತ್ತದು ಇಡಿಯಾಗಿ ಇನ್ ಟೋಟಲ್ ಕತೆ ಒಂದು ಮೆಟಫರ್ ಆಗಿ ನಮ್ಮನ್ನು ಕಾಡುತ್ತೆ, ನಮ್ಮನ್ನು ಕಾಡಿಸುತ್ತೆ. ಕ್ಷಣ ಕ್ಷಣಕ್ಕೂ ಅನಿಸೋದು, ಐ ಗಾಂಧಿ ಅನ್ನುವ ಪದ ಇಷ್ಟೊಂದು ಚೀಪ. ಆರೋಗ್ಯವನ್ನು ನಾವು ಪಡೆಯೋಕ್ಕಾಗಲ್ಲ, ಆರೋಗ್ಯ ವ್ಯವಸ್ಥೆ ಭ್ರಷ್ಟವಾಗಿದೆ. ಆಮೇಲೆ ನಮ್ಗೆಲ್ಲರಿಗೂ ಗೊತ್ತು, ಒಂದು ಸಾರಿ ಒಂದು ಸಣ್ಣ ಕೆಮ್ಮಿಗೆ ಯಾವುದಾದ್ರೂ ಡಾಕ್ಟರ್ ಹತ್ರ ಹೋದರೆ, ಯಾವುದಾದ್ರೂ ಒಂದು ನರ್ಸಿಂಗ್ ಹೋಮ್ ಹೋದರೆ, ಅವರು ಪಡೆಯುವ ಸಂಬಳ, ಅವರು ಓದೋದಕ್ಕೆ ಖರ್ಚು ಮಾಡಿದ ಬೇರೆ ಬೇರೆ ಖರ್ಚುಗಳು, ಆ ಬಿಲ್ಡಿಂಗ್ ರೆಂಟು, ಎಕ್ವಿಪ್ಮೆಂಟ್ ಚಾರ್ಜಸ್ಸು, ಮತ್ತೊಂದು ಮಗುದು ಎಲ್ಲವನ್ನೂ ರೋಗಿಗಳು ತಲೆ ಮೇಲೆ ಹಾಕ್ತಾರೆ ಅನ್ನೋದು ನಮ್ಗೆ ಗೊತ್ತು. ನಮಗೇನೂ ಕಾಯಿಲೆಗಳು ಇಲ್ಲದೇ ಇದ್ರೂ ರಕ್ತ ಪರೀಕ್ಷೆ ಆಗಬೇಕು, ಮೂತ್ರ ಪರೀಕ್ಷೆ ಆಗಬೇಕು, ಎಕ್ಸ್ರೇ ಆಗಬೇಕು, ಇನ್ನೇನೇನೇನೇನು ಆಗ್ಬೋದು ಅದೆಲ್ಲ ಆಗಬೇಕು. ಅದೆಲ್ಲ ಆಗುವ ಶಕ್ತಿ ಈ ಆಗಿಸಿಕೊಳ್ಳುವ ರೋಗಿಗೆ ಇದೆಯೇ ಇಲ್ಲವೇ ಅನ್ನುವ ಪರೀಕ್ಷೆ ಮೊದಲಾಗ್ತದೆ. ರೋಗಿ ಒಳಗೆ ಬಂದಿರುವ ರೋಗಿಯ ಇಕನಾಮಿಕ್ ಸ್ಟೇಟಸ್ ಏನು ಅನ್ನುವುದನ್ನು ವೈದ್ಯರು ಅಳೆದು ಎಷ್ಟು ಹಿಂಡಕ್ಕೆ ಸಾಧ್ಯವೋ ಅಷ್ಟು ಹಿಂಡುವ ಪರಿಸ್ಥಿತಿ ಇವತ್ತು ಇದೆ. ಅಂಥ ಒಂದು ಇಂದಿನ ಪರಿಸ್ಥಿತಿಯನ್ನೇ ಈ ಕತೆ ಹೇಳುತ್ತೆ. ನಮ್ಮಲ್ಲಿ ಆಡಳಿತ ಶಾಖೆಯ ಒಳಗಡೆ ಒಂದು ಹೈರಾರ್ಕಿ ಇದೆ. ಒಂದು ಫೈಲ್ ಹೋದರೆ ಒಂದು ಆಫೀಸ್ನಲ್ಲಿ ಮೊದಲು ಕೇಸ್ ವರ್ಕರು, ಕೇಸ್ ವರ್ಕರಿಂದ ಆಫೀಸರು, ಆಫೀಸರಿಂದ ಮೇಲ್ ಆಫೀಸರು, ಮೇಲ್ ಆಫೀಸರಿಂದ ಕಮಿಷನರು, ಕಮಿಷನರಿಂದ ಇನ್ಯಾರೋ,
ಒಬ್ಬ ಸೆಕ್ರೆಟರಿ ಇರ್ತಾನೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ತಾನೆ, ಅಲ್ಲಿಂದ ಒಂದು ಹೈರಾರ್ಕಿ, ದೊಡ್ಡ ಹೈರಾರ್ಕಿ ಡೆವಲಪ್ ಆಗಿದೆ. ಆರೋಗ್ಯಶಾಹಿಯಲ್ಲಿಯೂ ಕೂಡ ಈ ಥರದ ಒಂದು ಹೈರಾರ್ಕಿ ಇದೆ. ಪ್ರೈಮರಿ ಹೆಲ್ತ್ ಸೆಂಟರ್ನಲ್ಲಿ ಒಬ್ಬ ಜವಾನಿಂದ ಮೆಡಿಕಲ್ ಆಫೀಸರ್, ಮಿಡ್ಬಯಾಮ್ನಿಂದ ಮೆಡಿಕಲ್ ಆಫೀಸರು, ಅವನೇನು ಮಾಡ್ತಾನೆ ಕೊನೆಗೆ ತಾಲೂಕು ಆಸ್ಪತ್ರೆಗೆ ರೆಫರ್ ಮಾಡ್ತಾನೆ. ಅವನೇನು ಮಾಡ್ತಾನೆ, ಅವನು ಸಣ್ಣ ಪುಟ್ಟ ಚೆಸ್ಟ್ ಟೆಸ್ಟ್ಗಳನ್ನೆಲ್ಲ ಮಾಡಿ ಯಾವುದೋ ಒಂದು ಆಳದ ಮಾತ್ರೆ ಕೊಟ್ಟು ಅವನು ಡಿಸ್ಟಿಕ್ ಆಸ್ಪತ್ರೆಗೆ ರೆಫರ್ ಮಾಡ್ತಾನೆ. ಅವನಿನ್ನು ಯಾವುದೋ ನರ್ಸಿಂಗ್ ಹೋಮ್ಗೆ ರೆಫರ್ ಮಾಡ್ತಾನೆ. ಇಲ್ಲೊಂದು ಹೈರಾರ್ಕಿ ಇದೆ. ಸೊ ಆಡಳಿತ ಶಾಹಿಯಲ್ಲಿ ಇರುವ ಹೈರಾರ್ಕಿ ಹೇಗೆ ಬೇರೆ 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 ಆಧುನಿಕ ಶೋಷಕ ವ್ಯವಸ್ಥೆಗಳಲ್ಲಿಯೂ ಡೆವಲಪ್ ಆಗ್ತಾ ಇದೆ ಅನ್ನುವ ಒಂದು ಕ್ರೂರ ಸತ್ಯವನ್ನು ಈ ಕಥೆ ತೋರಿಸುತ್ತೆ, ಹೇಳುತ್ತೆ. ಇವರ ಇನ್ನಿತರ ಕೆಲವು ಕಥೆಗಳಲ್ಲಿ ನಾನು ಗಮನಿಸಿದ ಒಂದು ಮುಖ್ಯವಾದಂತಹ ಅಂಶ ಅದು ಏನಪ್ಪ ಅಂತಂದರೆ, ನಮ್ಮಲ್ಲಿರುವಂತಹ ಜಾತಿ ಮತ್ತು ವರ್ಗ ಶ್ರೇಣೀಕರಣ ಹಾಗೂ ಅಸ್ಪೃಶ್ಯತೆ ಇವುಗಳ ಕುರಿತಾದ ಬಹಳ ದೊಡ್ಡ ಪ್ರತಿರೋಧ. ಇವರಲ್ಲಿ ದೇವರು ಹೂ ಅಂತ ಒಂದು ಕತೆ ಬರುತ್ತೆ, ಗಾಂಧಿ ಸಂತಾನ ಅಂತ ಒಂದು ಕತೆ ಬರುತ್ತೆ, ಕಕ್ಕರಣ ಯುಗಾದಿ ನಾನು ಈಗಾಗಲೇ ಅದನ್ನು ಪ್ರಸ್ತಾಪ ಮಾಡಿದ್ದೀನಿ, ಇದಲ್ಲದೆ ಬೆಟ್ಟದ ಮೇಲೊಂದು ಮನೆ ಮಾಡಿ, ಸಂತೆಯ ಒಳಗೊಂದು ಮನೆ ಮಾಡಿ, ಹೀಗೆ ಒಂದು ರೀತಿ ಅಲಿಗಾರಿಕ್ಕಾಗಿ ಕಥೆಯ ಹೆಸರುಗಳನ್ನು ಇವರು ಇಡ್ತಾರೆ. ಇಂಡಿಯಾ ಅನ್ನೋದಕ್ಕೆ ಕುಂಡ್ಯ ಅಂತ ಕರೀತಾರೆ, ಕೊಡಿಯಲ ಅನ್ನೋದಕ್ಕೆ ಅಡಿಯಲ ಅಂತ ಕರೀತಾರೆ. ಹೀಗೆ ಅಲಿಗಾರಿಕ್ಕಾಗಿ ಇವರು ಕೆಲವು ಊರ ಹೆಸರುಗಳನ್ನು, ವ್ಯಕ್ತಿ ಹೆಸರುಗಳನ್ನು ಇಡೋದು ಉಂಟು. ಇರಲಿ, ಆ ಬರವಣಿಗೆಯ ಶೈಲಿಯ ಕಡೆಗೆ ನಾನು ಹೋಗೋದಿಲ್ಲ. ನಾನು ಪ್ರಸ್ತಾಪ ಮಾಡಿದ ವಿಚಾರ, ನಮ್ಮಲ್ಲಿರುವಂತಹ ಜಾತಿ ಶ್ರೇಣೀಕರಣ, ವರ್ಗ ಶ್ರೇಣೀಕರಣ, ಅಸ್ಪೃಶ್ಯತೆಯಂತಹ ಸಮಸ್ಯೆ, ಇವುಗಳು ಗ್ರಾಮೀಣ ಭಾಗದಲ್ಲಿ ಇವತ್ತಿಗೂ ಹೇಗೆ ಜೀವಂತವಾಗಿದ್ದಾವೆ ಎನ್ನುವುದನ್ನು ನಮ್ಮ ಗಮನಕ್ಕೆ ಇವರ ಅನೇಕ ಕಥೆಗಳು ತರ್ತವೆ. ನಾನು ಕೆಲವು ಉದಾಹರಣೆಗಳನ್ನ ಕೊಟ್ಟನಲ್ಲ, ಕಕರ್ಣ ಉಗಾದಿ, ಈ ಕಕರ್ಣ ಉಗಾದಿ ಮತ್ತು ಬೆಟ್ಟದ ಮೇಲೆ ಒಂದು ಮನೆ ಮಾಡಿ ಎರಡು ಕಥೆಯಲ್ಲಿ ಎರಡು ಸಾವಿನ ಪ್ರಸಂಗಗಳು ಬರ್ತವೆ. ಬೆಟ್ಟದ ಮೇಲೆ ಒಂದು ಮನೆ ಮಾಡಿ ಕಥೆಯೊಳಗಡೆ ರಾಜ ಅನ್ನುವ ಒಬ್ಬ ಹುಡುಗನಿಗೆ ಒಬ್ಬ ಮೇಲ್ವರ್ಗದವನು ಯಾರು ಅಂತ ಗೊತ್ತಿಲ್ಲ, ಒಂದು ಸರ್ಕಲ್ನಲ್ಲಿ ಸೈಕಲ್ನ ಭಾರತ ಬಂದು ಗುದಿಸ್ಕೊಂಡು ಹೊರಡ್ತಾನೆ. ಇದು ಪ್ರಸಂಗ. ಆ ಹುಡುಗ ಉಪ್ಪು ತರಕ್ಕೆ ಹೋಗಿರ್ತಾನೆ, ಅಮ್ಮ ಸಾರಿಗೆ ಹೆಸರಿಟ್ಟು ಮಗ ಉಪ್ಪು ತರಲಿಲ್ವಲ್ಲ ಅಂತ ಬಾಗಿಲ ಕಡೆ ನೋಡ್ತಿರ್ತಾಳೆ. ಇವನು ಸರ್ಕಲ್ನಲ್ಲಿ ಸೈಕಲ್ ಬಿದ್ದು ಕಲ್ಲು ತಲೆ ಹೊಡೆದು ರಕ್ತ ಸೋರ್ತಾ ಇದ್ದಂತೆ ಅವನು ಮುಂಚೆ ಹೋಗಿರ್ತಾನೆ. ಸುತ್ತ ಜನ ಗುಂಪುಗಟ್ಟಿರ್ತಾರೆ, ಅಲ್ಲಿರೋರೆಲ್ಲ ಆ ಊರಿನವರೇ. ಆ ಊರಿನವ್ರಿಗೆ ಆ ಹುಡುಗ ಯಾರು ಅಂತ ಗೊತ್ತು, ಯಾರೂ ಅವನನ್ನ ಮೇಲೆತ್ತಲ್ಲ, ಉಪಚರಿಸಲ್ಲ, ಆಸ್ಪತ್ರೆಗೆ ತಗೊಂಡೋಗಲ್ಲ. ಯಾಕೆ ಅಂದರೆ ಅವನು ಪಲೇರು ಹುಡುಗ. ಅವನು ಆಮೇಲೆ ಮನೆಗೆ ಸುದ್ದಿ ತಿಳಿಯುತ್ತೆ, ಮತ್ತೆ ಬರ್ತಾರೆ, ಅವನು ತಗೊಂಡೋಗ್ತಾರೆ, ಆಸ್ಪತ್ರೆಗೆ ಸೇರಿಸ್ತಾರೆ, ಅವನಲ್ಲಿ ಸತ್ತೋಗ್ತಾನೆ. ಸತ್ತೋದ್ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾರೆ. ಇನ್ನೂ ದೂರ ಅಂತ ಅಂತಂದರೆ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಹೋದರೆ ಕಂಪ್ಲೇಂಟ್ ಕೊಡೋಕೆ ಹೋದವನ್ನೇ ಒಳಗಾಕಿ ಆಯಿತು, ಆ ಹುಡುಗ ಬಿದ್ದ ಕೂಡಲೇ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ ನೀನು, ಸೈಕಲೇ ಹೊಡಿತು ಅಂತ ಏನು ನಿನಗೆ ಪುರಾವೆ ಏನಿದೆ, ಸೈಕಲ್ ಮೇಲೆ ಕುಂತಿದ್ದವನು ಗಂಡಸು ಅನ್ನೋದಕ್ಕೇನು ಪುರಾವೆ, ತಿಕ್ಕಲು ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ. ನಿಮ್ಮೂರಲ್ಲಿರೋ ಪೊಲೀಸ್ ಪಟೇಲ್ ಇದನ್ನಲ್ಲ ಅವ್ನು ಕರ್ಕೊಂಡು ಬಂದು ನೀನು ಕಾನೂನು ಪ್ರಕಾರ ಕಂಪ್ಲೇಂಟ್ ಕೊಡಬೇಕು, ನೀನೇ ಬಂದ್ಬಿಟ್ಟಿದ್ದೆ ನೇರವಾಗಿ, ನೀನು ಯಾವನ್ ಕರ್ದ ಇರಲಿ. ನಾನು ಆ ಪ್ರಸಂಗದ ಚರ್ಚೆಗೆಲ್ಲ ಹೋಗಲ್ಲ. ಕಕ್ಕರನ ಯುಗಾದಿ ಒಳಗಡೆ ಒಂದು ಸಾವಿನ ಪ್ರಸಂಗ ಬರುತ್ತೆ. ಅದೇನು ಅಂದರೆ, ಈ ಕಕ್ಕರ 25 ರೂಪಾಯಿ ಸಾಲ ಕೇಳೋದಕ್ಕೆ ಜೋಯಿಸರ ಮನೆಗೆ ಹೋಗಿರ್ತಾನೆ. ಆ ಜೋಯಿಸರ ಮನೆಯಲ್ಲಿ ಅತ್ತೆ ಸೊಸೆ ಜಗಳ ನಡೀತಾ ಇರುತ್ತೆ. ಸೊಸೆಯನ್ನ ಬಂಜೆ ಅಂತ ಹೇಳಿ ಅತ್ತೆ ಬೈತಾ ಇರ್ತಾಳೆ. ನಾನು ಎಲ್ಲರೂ ನೇಣಾಕೊಂಡ್ಬಿಡ್ತೀನಿ, ನೀನಿಂಗೆಲ್ಲ ಬೈತಾ ಇದ್ದೀನಿ, ಅಯ್ಯೋ ಇಲ್ಲೇ ಅಗ್ಗ ಬಿದ್ದಾಗ ನೇಣಾಕೆ, ನಾನೆಲ್ಲರೂ ಬಾವಿ ಬಿದ್ದೋಗ್ತೀನಿ, ಅಯ್ಯೋ ಈ ಮಾತು ಕೇಳಿ ಕೇಳಿ ಸಾಕಾಗೋದು ಕಣೆ ನನಗೆ, ಹಿಂದೆ ಇಲ್ವಾ ಮನೆಯಲ್ಲಿ ಬಾವಿ, ಹೋಗಿ ಬೀಳು ಸಾಯಿ, ನಿನ್ ಯಾರು ಸಾಯ್ಬೇಡ. ಅವಳು ಆವೇಶದಲ್ಲಿ ದಡ 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 ಅಂತ ಓಡೋಗಿದ್ದೆ ಬಾವಿ ಬಿದ್ದೇ ಹೋಗ್ತಾಳೆ. ಬಾವಿ ನಮ್ಮಂತ ಬಿದ್ದಾಗ ಇಲ್ಲಿ ಹೊರಗಡೆ ನಿಂತಿರುವ ಕಕ್ಕರ ಸ್ವಾಮಿ ಅಂದ್ರೆ ಇವನು ಒಳಗಡೆ ಬರುವಂಗಿಲ್ಲ, ಅವನು ಕರೀತಾನೆ ಜೋಯಿಸ, ಏ ನನ್ನ ಹೆಂಡತಿ ಬಾವಿ ಬಿದ್ದು ಓಡ್ಬರು ಓಡ್ಬರು ಅವಳನ್ನ ರಕ್ಷಣೆ ಮಾಡು ಅಂತ ಕರೀತಾನೆ. ಇವನು ಹೋಗದ ಬಿಡುವ ಹೋಗದ ಬಿಡುವ, ಯಾಕಂದ್ರೆ ಇವನು ಮಾದುಗಳು ಹೋಗದ ಬಿಡುವ ಹೋಗದ ಬಿಡುವ. ಅಯ್ಯೋ ಸಾಯುವ ಕಾಲದಲ್ಲಿ ಏನೋ ಮೀನಾಮೇಷ ಹೇಳ್ತೀಯ, ಹೋಗು. ಅವನು ಹೋದ, ದಡಮ್ಮಂತ ಬಾವಿಗೆ ಹಾರ್ದ, ಅವಳನ್ನು ಎತ್ತೋಕ್ ಟ್ರೈ ಮಾಡ್ತಾನೆ, ಅವಳಿಗೆ ನನ್ನ ಬಾಚಿ ತಪ್ಕೊಂಡ್ಬಿಡ್ತಾಳೆ. ಇವನು ನೀರಿನಿಂದ ಮೇಲೆ ಹೇಳಕ್ ಆಗೋದೇ ಇಲ್ಲ, ಇಬ್ರು ಪಾತಾಳ ಸೇರ್ತಾರೆ, ಇಬ್ರು ಸಾಯ್ತಾರೆ. ಇವನು ಹೆಂಡತಿ ಲವಲವ ಅಂತ ಬಾಯಿ ಪಡ್ಕೊಂಡು ಬರ್ತಾಳೆ ಕಕ್ಕರನ್ನ ಹೆಂಡತಿ.
ಆ ಎರಡು ಹೆಣ್ಣುಗಳನ್ನ ಮೇಲಕ್ಕೆ ಎತ್ತೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅಲ್ಲಿಗೆ ಒಬ್ಬ ಶಾಂಭೋಗ ಬರ್ತಾನೆ. ಈ ಜೋಯಿಸನ್ ಕಂಡ್ರೆ ಶಾಂಭೋಗನಿಗಾಗಲ್ಲ. ಅವನು ಫಸ್ಟ್ ಡೈಲಾಗ್ ಏನ್ ಗೊತ್ತಾ, ಆದಿಗರೆಲ್ಲ ಬ್ರಾಹ್ಮಣರ ಮನೆ ಬಾಗಿಲಿಗೆ ಬಂದ್ರೆ ಅನಿಷ್ಟ ಸಂಭವಿಸದೇ ಇರ್ತದೆಯೇ, ಅವನ್ ಫಸ್ಟ್ ಡೈಲಾಗ್. ಅವನ್ ಎರಡನೇ ಡೈಲಾಗ್ ಏನ್ ಗೊತ್ತಾ, ಇವಳು ಬಂದು ಲಭಲಭ ಹೆಕ್ತಿ ಭಯಪಡ್ಕೊಳ್ತಾ ಇದ್ದಾಗ ಗಂಡನ ಹೇಳ ನೋಡಿ, ಅಮ್ಮ ತಾಯಿ ಬ್ರಾಹ್ಮಣರ ಹೆಂಗಸರನ್ನ ಕಾಪಾಡೋಕೆ ಹೋಗಿ ಸತ್ತಂತಹ ಸಾವು ಪುಣ್ಯದ ಸಾವು, ನಿನ್ಗೇನಾದ್ರೂ ತಿಳುವಳಿಕೆ ಇದೆಯಾ, ನಿನ್ನ ಗಂಡನ ಪುಣ್ಯ ಸಿಗುತ್ತೆ, ಸುಮ್ಮನೆ ಇರು ಅಂತ. ಅಂದ್ರೆ ನಾನು ಈ ಎರಡೂ ಪ್ರಸಂಗಗಳನ್ನ ಯಾಕೆ ಹೇಳಿದೆ ಅಂದ್ರೆ, ಒಂದ್ ಕಡೆ ಒಬ್ಬ ಹುಡುಗ ಸಾಯ್ತಾ ಬಿದ್ದಿದ್ದಾನೆ, ಅವನು ಒಲೆದವನು ಅನ್ನುವ ಕಾರಣಕ್ಕೆ ಊರವರು ಅವನನ್ನ ಉಪಚರಿಸೋದು ಇರಲಿ ಮುಟ್ಟೋದು ಇಲ್ಲ. ಇನ್ನೊಂದ್ ಕಡೆ ಮಾಧವಿರವನು ಹೆಣ್ಣನ್ನ ಕಾಪಾಡೋದಕ್ಕೆ ಹೋಗಿ ಸಾಯ್ತಾನೆ. ಇಂಥ ಇದು ಕೇವಲ ಎರಡು ಚಿತ್ರಗಳನ್ನು ನಾನು ಸುಮ್ಮನೆ ಎರಡು ಬೇರೆ ಬೇರೆ ಕಥೆಗಳಿರುವ ಎರಡು ಚಿತ್ರಗಳನ್ನು ಒಟ್ಟಿಗೆ ಮುಖಾಮುಖಿ ಮಾಡಿದೆ. ಇಂಥ ಹಲವು ಕಥೆಗಳು ಇಲ್ಲಿದ್ದಾವೆ. ದೇವರ ಹೂ ಕಥೆನಲ್ಲಿ ಎಂಥ ಒಂದು ಪ್ರಸಂಗ ಬರುತ್ತೆ ಅಂದರೆ, ದೇವರ ಹೂ ಕಥೆನಲ್ಲಿ ಒಬ್ಬಳು ಹೂವನ್ನು ಕದೀತಾಳೆ, ಇನ್ನೊಬ್ಳು ನನ್ನ ತೋಟದಲ್ಲಿ ನೀನು ಹೂವನ್ನು ಯಾಕೆ ಕದ್ದೆ ಅಂತ ಪ್ರಶ್ನೆ ಮಾಡ್ತಾಳೆ. ಈ ಕದ್ದಿರುವವಳು ಲಿಂಗಾಯತರುಗಳು, ಪ್ರಶ್ನೆ ಮಾಡಿರುವವಳು ಒಕ್ಕಲಿಗರುಗಳು. ಇದ್ದೋಳಿ ವಿಚಿತ್ರ, ನಿಮ್ ದೇವರಿಗೆ ನಮ್ಮ ತೋಟದಾಗಿರೋ ಹೂವ ಬೇಕಾಗಿತ್ತೆ ನಮಗೆ, ಕೊದ್ದೆ ಹೂವ ಮುಡಿಸ್ಬೇಕು ದೇವ್ರಿಗೆ, ಯಾಕೆ ಬೇಡದ ಕೊಡ್ಸೋದು ನಿನ್ ದೇವ್ರು ಬೇಡ ಅಂತ ನೀನು. ಇವಳು ಅವಳನ್ನು ಸಿಕ್ಕಾಪಟ್ಟೆ ಬೈತಾಳೆ, ನಿಮ್ ದೇವ್ರಿಗೂ ಮಾನ ಮರ್ಯಾದೆ ಇಲ್ಲ, ಕದ್ದು ಹೂವಿನ ಕೈ ಪೂಜೆ ಮಾಡಿಸ್ಕೊತದೆ ಹಂಗೆ ತಂದ್ಬಿಡ್ತಾಳೆ. ಕೊನೆಗೆ ಪಂಚಾಯತಿ ಸೇರುತ್ತೆ. ಪಂಚಾಯತಿ ಸೇರಿದಾಗ ಏನಾಗುತ್ತೆ ಅಂದ್ರೆ, ಲಿಂಗಾಯತರೆಲ್ಲ ಊಟ ಆಗ್ಬಿಡ್ತಾರೆ, ಏನ್ ನಮ್ ದೇವ್ರ ಅಂದ್ರೆ ಅಷ್ಟೊಂದು ಸಸಾರನ, ಯಾರು ಬೇಕಂದ್ರೆ ಅವ್ರು ಹೆಂಗ್ ಬೇಕಂದ್ರೆ ನಮ್ ದೇವ್ರನ್ನೆಲ್ಲ ಬೈಬಹುದು, ಈ ಬೈದವ್ರಿಗೆ ಏನ್ ಶಿಕ್ಷೆ ಇಲ್ವಾ. ಕೊನೆಗೆ ಪಂಚಾಯತಿನಲ್ಲಿ ಇಬ್ರಿಗೂ ಶಿಕ್ಷೆ ವಿಧಿಸ್ತಾರೆ, ಕದ್ದವಳಿಗೂ ಶಿಕ್ಷೆ ವಿಧಿಸ್ತಾರೆ, ಯಾಕಂತೆ ಅಂತ ಬೈದವಳಿಗೂ ಶಿಕ್ಷೆ ವಿಧಿಸ್ತಾರೆ. ಅಂದ್ರೆ ಇಲ್ಲಿ ಈ ಇವರ ಬೇರೆ ಬೇರೆ ಕಥೆಗಳಲ್ಲಿ ನಾನು ಇದನ್ನ ಕೇವಲ ಅಹಿಂದ ಪರ ಅಂತಾಗ್ಲಿ, ದಲಿತ ಪರ ಅಂತಾಗ್ಲಿ, ಅಥವಾ ಬ್ರಾಹ್ಮಣ್ಯ ವಿರೋಧಿ ದೃಷ್ಟಿಕೋನ ಅಂತಾಗ್ಲಿ ಹೇಳಲ್ಲ. ಇಲ್ಲಿರುವುದು ಒಟ್ಟು ಇಲ್ಲಿರುವಂತಹ ವರ್ಗ ವ್ಯತ್ಯಾಸಗಳು. ಕೆಲವರು ಶೂದ್ರ ಮುಂಡೆನೆ ಅಂತ ಬೈತಾರೆ, ಇನ್ ಕೆಲವರು ಹಲ್ಮದ ಮುಂಡನ ಅಂತ ಬೈತಾರೆ. ಆ ಥರದ ಬೈಗಳು ಬರ್ತವೆ. ಅಪ್ಪಟ ಮಂಡ್ಯದ ಗ್ರಾಮೀಣ ದೇಸಿ ಭಾಷೆಯ ಬಳಕೆ ಇವರ ಕಥೆನಲ್ಲಿ ಆಗ್ತದೆ. ಗಾಂಧಿ ಕಥೆನಲ್ಲೂ ಆ ಥರದ ಕೆಲವು ಭಾಷೆಯ ಬಳಕೆಯ ಸ್ಯಾಂಪಲ್ಗಳನ್ನು ನಾವು ನೋಡ್ಬೋದು. ನಾನು ಇಲ್ಲಿ ಹೇಳಕ್ ಹೊರಟಿದ್ದೇನಪ್ಪ ಅಂದರೆ, ಈ ಎಲ್ಲ ಬೇರೆ 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 ಪ್ರಸಂಗಗಳ ಮೂಲಕ ರಾಮಣ್ಣನವರ ಕಥೆಗಳಲ್ಲಿ ನಮಗೆ ವ್ಯಕ್ತವಾಗುವುದೇನಪ್ಪ ಅಂತಂದರೆ, ನಮ್ಮ ಸಮಾಜದಲ್ಲಿ ಇರುವಂತಹ ಜಾತಿ ಶ್ರೇಣೀಕರಣದ ಮತ್ತು ವರ್ಗ ವ್ಯತ್ಯಾಸದ ನಡುವೆ ಇರುವ ಬೇರೆ ಬೇರೆ ರೀತಿಯ ಶೋಷಣೆ, ಅಸಮಾನತೆ, ಇವುಗಳ ಕುರಿತಾದ ಒಂದು ತೀವ್ರವಾದ ಪ್ರತಿರೋಧ. ಅಂಥ ಒಂದು ಪ್ರತಿರೋಧವನ್ನು ಇವರ ಎಲ್ಲ ಕಥೆಗಳು ದಾಖಲಿಸ್ತವೆ. ಅಗೇನ್ ವಾಸ್ತವ ಸಮಾಜವನ್ನು ವಾಸ್ತವವಾಗಿ ವರದಿ ಮಾಡುವುದು ಇವರ ಕಥೆಗಳ ಲಕ್ಷಣ ಅಲ್ಲ. ಇವರ ಕಥೆಗಳಲ್ಲಿ ಲೇಖಕ ಪ್ರತಿಯೊಂದು ಸಾಮಾಜಿಕ ವಾಸ್ತವವನ್ನು ಸಾಹಿತ್ಯಕ ವಾಸ್ತವವನ್ನಾಗಿ ಪರಿವರ್ತನೆ ಮಾಡುವಾಗ ಮಧ್ಯಪ್ರವೇಶ ಮಾಡ್ತಾನೆ. ಮಧ್ಯಪ್ರವೇಶ ಮಾಡುವ ಮೂಲಕ ಒಂದು ಸಂಭವನೀಯ ವಾಸ್ತವವೊಂದನ್ನು ಸೃಷ್ಟಿಸ್ತಾನೆ. ವಾಸ್ತವವನ್ನು ವಾಸ್ತವವಾಗಿಯೇ ನಿರೂಪಣೆ ಮಾಡಿದರೆ ಲೇಖಕನ ಹೊಣೆಗಾರಿಕೆ ಏನು ಅಲ್ಲಿ? ವರದಿ ಮಾಡಿದರೆ, ಸಮಾಜದ ಅಸಮತೆಯನ್ನು ವರದಿ ಮಾಡುವ ಅಷ್ಟೇ ಜವಾಬ್ದಾರಿಯನ್ನು ನಿರ್ವಹಿಸಿದರೆ ಲೇಖಕನ ಹೊಣೆ ಮುಗಿಯೋದಿಲ್ಲ. ತನ್ನ ಕಲ್ಪನೆ ಮತ್ತು ಸಂಭವನೀಯತೆ, ಸಾಧ್ಯತೆ, ಸಮಾಜ ಚಲಿಸಬೇಕಾಗಿರುವ ದಿಕ್ಕುದೆಸೆ, ಇವುಗಳನ್ನು ಕುರಿತಾಗಿ ತನ್ನ ಕಥೆಯ ಒಳಗೇನೆ ಹಿಂಟನ್ನು ಒಬ್ಬ ಲೇಖಕ ಕೊಡಬೇಕಾಗುತ್ತೆ. ಕಥೆಯ ಕಲ್ಪನೆಯ ಮತ್ತು ಕಥೆಯ ಹೊಸ ಹೊಸ ಪ್ರಸಂಗಗಳ ಹೆಣಿಗೆಯ ಸೃಷ್ಟಿಯ ಮೂಲಕ ವಾಸ್ತವ ಮತ್ತು ಕಲ್ಪನೆಗಳನ್ನು ಅಭೇದವಾಗಿ ವ್ಯತ್ಯಾಸವೇ ಇಲ್ಲದೆ ಬೆರೆಸಿ ಒಂದು ಹೊಸ ಸಂಭವನೀಯ ಸಾಧ್ಯತೆಯನ್ನು, ಸಾಹಿತ್ಯಕ ವಾಸ್ತವವನ್ನು ಲೇಖಕನೊಬ್ಬ ಸೃಷ್ಟಿಸಬೇಕಾಗುತ್ತೆ. ಅಂಥ ಸೃಷ್ಟಿಸಿದ ಸಾಹಿತ್ಯ ರಚನೆಗಳು ಬೆಸಗಿರಳಿಯವರ ಕಥೆಗಳಲ್ಲಿ ಇದ್ದಾವೆ ಅನ್ನುವುದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಇದುವರೆಗೆ ಬೆಸಗಿರಳಿ ರಾಮಣ್ಣವರ ಕಥೆಗಳ ಕೆಲವು ಅಂಶಗಳನ್ನು ಮಾತ್ರ ನಾನು ಪ್ರಸ್ತಾಪ ಮಾಡಿದ್ದೀನಿ. ನನಗೆ ತಿಳಿದ ಕೆಲವು ಗ್ರಹಿಕೆಗಳನ್ನು ಮಾತ್ರ ಪ್ರಸ್ತಾಪ ಮಾಡಿದ್ದೀನಿ. ಅವರ ಕಥೆಗಳು ಬಹಳ ಸರಳವಾಗಿ ಓದಿಸ್ಕೊಂಡು ಹೋಗ್ತವೆ. ಅವರ ಒಂದು
ಹತ್ತು ಹದಿನೈದು ಕಥೆಗಳನ್ನಾದರೂ ಸೆಲೆಕ್ಟೆಡ್ ಸ್ಟೋರೀಸನ್ನು ಓದಿದ್ರೆ ಒಟ್ಟು ನಮ್ಮ ಗ್ರಾಮೀಣ ಸಮಾಜದ ಬೇರೆ ಬೇರೆ ಕ್ರೌರ್ಯಗಳು ನಮ್ಮ ಕಣ್ಣೆದುರು ರಾಚ್ತವೆ, ವಿಶೇಷವಾಗಿ ನಮ್ಮ ಸಮಾಜದ ಗ್ರಹಿಕೆಯನ್ನು ನಾವು ಬದಲಿಸ್ತವೆ, ನಾವು ಸಮಾಜವನ್ನು ನೋಡುವ ದೃಷ್ಟಿಯನ್ನು ಅವು ಬದಲಿಸ್ತವೆ, ಹಾಗೇನೆ ನಮ್ಮ ನಡಾವಳಿಯನ್ನು ಅವು ಕದಲಿಸ್ತವೆ. ಆ ನೆಲೆಯಿಂದ ಬೆಸ್ಸಗರಲ್ಲಿ ಒಬ್ಬ ಮುಖ್ಯವಾದ ಕಥೆಗಾರ. ಹಾಗೇನು ನಾನು ಯಾವ ಕಥೆಗಾರನನ್ನಾಗಲಿ ಅಥವಾ ಕಥೆಯನ್ನಾಗಲಿ ಸರ್ಟಿಫೈ ಮಾಡುವ ದಾಷ್ಟ್ಯವನ್ನು ತೋರುವುದಿಲ್ಲ. ನನಗೆ ಬೆಸಗರಳ್ಳಿಯವರ ಕಥೆಗಳು, ಎಲ್ಲ ಕಥೆಗಳನ್ನು ಓದಿದಾಗ ಕಥೆಗಳು ಕಟ್ಟಾಣಿಕೆಯ ದೃಷ್ಟಿಯಿಂದ, ಮೇಕಿಂಗ್ ಆಫ್ ಸ್ಟೋರಿಯ ದೃಷ್ಟಿಯಿಂದ ನನಗೆ ಹೆಚ್ಚು ಕೌಶಲ್ಯಯುತ ರಚನೆಗಳು ಅಂತ ಅನ್ನಿಸಲಿಲ್ಲ. ವಾಚ್ಯತೆ ಒಂದು ರೀತಿಯಲ್ಲಿ ಆಕ್ರೋಶಪೂರ್ಣವಾದಂತಹ ಬರವಣಿಗೆ ಇದ್ದಕ್ಕಿದ್ದಂಗೆ ಕೆಲವು ಪಾತ್ರಗಳನ್ನು ಬೆಸಗರಳ್ಳಿ ಸಾಯಿಸ್ಬಿಡ್ತಾರೆ, ತಾಟಕಂತ ಸಾಯಿಸ್ಬಿಡ್ತಾರೆ. ಕೆಲವು ಸಾರಿ ನಾಟಕೀಯವಾದಂತಹ ಅಂತ್ಯವನ್ನು, ಸಹಜವಲ್ಲದ ಕೃತಕ ಅಂತ್ಯವನ್ನು ಲೇಖಕರು ಕೊಟ್ಬಿಡ್ತಾರೆ. ಹಾಗೆ ಒಂದು ಕಥೆಯ ಒಳಗಡೆ ಆ ಥರದ ಸಹಜವಲ್ಲದ ಕೆಲವು ಅಂತ್ಯಗಳು ಯಾಕೆ ಸಂಭವಿಸ್ತವೆ ಅಂತಂದರೆ, ನಾನು ಆಗಲೇ ನಿಮ್ಗೆ ಹೇಳಿದ ಹಾಗೆ ಒಂದು ಗುಣಾತ್ಮಕವಾದಂತಹ ಇಂಟರ್ಫಿರೆನ್ಸ್, ಒಂದು ಮಧ್ಯಪ್ರವೇಶ ಒಬ್ಬ ಲೇಖಕನಿಗೆ ಬೇಕು ಅನ್ನುವ ಪ್ರಜ್ಞಾಪೂರ್ವಕವಾದ ಎಚ್ಚರ ಲೇಖಕನೊಬ್ಬನಿಗೆ ಇದ್ದಾಗ ಆ ಥರದ ಒಂದು ಅಂತ್ಯ, ಆ ಥರದ ಒಂದು ಹೊಸ ಹೊಸ ತಿರುವುಗಳು, ಪ್ರಸಂಗಗಳು ಕಥೆಯ ಒಳಗಡೆ ಬರ್ತಾ ಹೋಗ್ತವೆ. ಅಂಥ ಪ್ರಯತ್ನಗಳನ್ನು ಬೆಸಗಳಿಯವರ ಕಥೆಗಳಲ್ಲಿ ನಾವು ಕಾಣಬಹುದು. ನನ್ನ ಕೆಲವು ಗ್ರಹಿಕೆಗಳನ್ನು ನನ್ನ ಸೀಮಿತ ಓದಿನಲ್ಲಿ ನಾನು ಮಂಡಿಸಿದ್ದೇನೆ. ಇದುವರೆಗೆ ನೀವೆಲ್ಲರೂ ತಾಳ್ಮೆಯಿಂದ ನನ್ನ ಮಾತುಗಳನ್ನು ಕೇಳಿದ್ದೀರಿ. ನಿಮಗೆಲ್ಲರಿಗೆ ಮತ್ತು ಇಲ್ಲಿ ಮಾತನಾಡಲಿಕ್ಕೆ ಕರೆದಂಥ ಸುಚಿತ್ರದ ಎಲ್ಲರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ.